ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಹೆಂಡತಿಯ ಅಕ್ಕ ತಂಗಿಯ ನಿಮಗೆಲ್ಲ ಸಿಂಪಲ್ ಆಗಿ ಒಂದು ಟಾರ್ಚರ್ ಸ್ಟೋರಿ ಹೇಳ್ಬಿಡ್ತೀನಿ ಕೇಳಿ ಮನುಷ್ಯನಿಗೆ ಮದುವೆ ಆಗೋ ತನಕ ಮದುವೆ ಆಗ್ಬೇಕು ಅನ್ನೋ ಅರೆ ಹುಚ್ಚಿಡ್ದಿರುತ್ತೆ ಅದೇ ಮದುವೆ ಆದ್ಮೇಲೆ ಎಂಟಿಯಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಪೂರ್ತಿ ಹುಚ್ಚಿಡದ್ ನಮ್ಮ ಮಜಾ ಟಾಕೀಸು ಇಂತ ನೊಂದಿರುವಂತಹ ಬಡ ಗಂಡಸರಿಗೆ ಒಂಥರ ಏನಂದ್ರೆ ತಂಗುದಾಣ ಯಾಕೆ ಅಂತ ಕೇಳಿ ಈಗ ನಮ್ಮ ರೆಮೊ ಇದಾರಲ್ಲ ಅವ್ರ ಯಜಮಾನ್ರು ಮೊನ್ನೆ ಸಲೂನ್ ಅಲ್ಲಿ ನಮ್ಮ ಲಂಕೇಶ್ ಅವ್ರನ್ನ ಮೀಟ್ ಮಾಡ್ಬಿಟ್ರು ಆಮೇಲೆ ಸಲೂನ್ ಅಲ್ಲಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರಂತೆ ಸರ್ ನಿಮ್ ಶೂಟಿಂಗ್ ಇದ್ದಾಗ ಮಾತ್ರ ನಾನು ತುಂಬಾ ಹ್ಯಾಪಿ ಅಂತ ನನಗೂ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರು ನೆಕ್ಸ್ಟ್ ಶೂಟಿಂಗ್ ಯಾವಾಗ ನೆಕ್ಸ್ಟ್ ಶೂಟಿಂಗ್ ಯಾವಾಗ ನಾನು ಒಂದ್ ಸ್ವಲ್ಪ ಯೋಚನೆ ಮಾಡಿದೆ ಏನ್ ಇರ್ಬೋದು ಅಂತ ವಿಷಯ ಏನು ಇಲ್ಲ ರೆಮೋ ಇಲ್ಲಿಗೆ ಬಂದಾಗ ಅವ್ರ ಯಜಮಾನ್ರು ಮನೇಲಿ ಆರಾಮಾಗಿರ್ಬೋದು ಅಂತ ಅಷ್ಟೇ ಮ್ಯಾಟ್ರು ಈ ಪ್ರೋಗ್ರಾಮ್ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಅಪ್ಪ ಅಣ್ಣ ಅವರ ಪತ್ನಿ ಸಿಕ್ಕಿದ್ರು ಪತಿ ಸಿಕ್ಕಿದ್ರು ಅವ್ರೇನಂದ್ರೆ ಅವರು ತುಂಬಾ ಎಕ್ಸೈಟ್ ಆಗಿದ್ರು ಏನ್ ಸರ್ ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತ ನಾನು ಅವಾಗ ಹೇಳಿದೆ ಸರ್ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಅದನ್ನ ಅಪರ್ಣ ಅವ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಫುಲ್ ಖುಷಿ ಅವರು ದಿನ ಫೋನ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರು ಸುಜಾ ಯಾವಾಗ ಶುರು ಯಾವಾಗ ಶುರು ಅಂತ ಏನ್ ಮಜಾ ಟಾಕಿ ಯಜಮಾನ್ರಿಗೆ ಅಷ್ಟೊಂದು ಇಷ್ಟ ಆಡಿದ್ಯಾ ಅಯ್ಯೋ ಅದು ಆತರ ಅಲ್ಲ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಡತಿ ಶೂಟಿಂಗ್ ಬಂದ್ರೆ ಗಂಡ ಆರಾಮಾಗಿ ಮನೇಲಿ ಇರ್ಬೋದಲ್ಲ ದಟ್ ಈಸ್ ದ ಮ್ಯಾಟರ್ ಆ ಕಾನ್ಸೆಪ್ಟ್ ಅವ್ರಿಗೆ ತುಂಬಾ ಇಷ್ಟ ಹೋಗಿದೆ ಲೋಕೇಶ್ ಹ್ಮ್ ಏನ್ ನಿಮ್ ರಾಣಿ ಕಾಣಿಸ್ತಾನೆ ಇಲ್ಲ ಇಷ್ಟೊತ್ತಿಗೆ ರಾಗ ಹಾಕೊಂಡು ಬರ್ಬೇಕಾಯ್ತಲ್ವಾ ಅಲ್ಲ ಇಂತ ತಂಪೊತ್ತಲ್ಲಿ ಯಾಕೆ ಇಂತ ಟಾರ್ಚರ್ ಎಲ್ಲಾ ಲೋಕೇಶ್ ಏನ್ ಮಜಾ ಡಾಕಿಸಲ್ಲ ಆನೆ ಬಂದ್ಬಿಡಿದೆ ಅಯ್ಯೋ ನೀವ್ ಎದ್ರುಕೊಂಡ್ರ ಹೌದು ನೀವೇ ಎದ್ಕೊಂಡಿದ್ರ ಅಂದ್ರೆ ನನ್ ಪಾಡ್ ಏನಾಗಿರ್ಬೇಡ ಅದು ಆನೆ ಕೂಗಿದಲ್ಲ ರೀ ನನ್ನ ಹೆಂಟಿ ಎದ್ದು ಹಾಕಳಿಸ್ತಾ ಇರೋದು ಎಂಥ ಟಾರ್ಚರ್ ಅಂದರೆ ನೋಡಿ ನನ್ನ ಹೆಂಡತಿ ಆಗಿ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಎದ್ದು ಬಿಡ್ತಾಳೆ ಎದ್ದು ರೆಡಿಯಾಗಿ ಟಿ ವಿ ಮುಂದೆ ಕುತ್ಕೊಂಡ್ರೆ ಬೆಳಗ್ಗೆ ಒನ್ ಅವರು ಗುರುಜಿ ಆಮೇಲೆ ಸ್ವಾಮೀಜಿ ಆಮೇಲೆ ಬಾಬಾಜಿ ಈ ಥರ ಎಲ್ಲ ಲೈವ್ ಪ್ರೋಗ್ರಾಮ್ಗಳೆಲ್ಲ ನೋಡ್ಬಿಟ್ಟು ಮತ್ತೆ ಬಂದು ಠಬಾರ್ ಅಂತ ಮಲ್ಕೋತಾಳೆ ಇಷ್ಟ ಬಂದು ಎದ್ದೇಳ್ತಾಳೆ ಇವಾಗ ಎದ್ದಿರಬೇಕು ಅದಕ್ಕೆ ಅಂತ ಸೌಂಡ್ ಬೇರೆ ನನ್ನ ಹೆಂಡತಿ ನಿದ್ದೆಯಿಂದ ಎದ್ದು ಬಂದರು ಎಷ್ಟು ಫ್ರೆಶ್ ಆಗಿದ್ದಾಳೆ ನೋಡಿ ಆಯ್ ರಾಣಿ 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 ಪಿಎ ಪಿಎ ಪ್ಲೀಸ್ ನೀನು ಸೈಲೆಂಟ್ ಆಗಿ ಕೂತ್ಕೋಬೇಡ ಪಿ ಎ ಏನಾದ್ರೂ ಮಾತಾಡು ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ಲ ಇಲ್ಲ ಅಂತ ಯಾವ ನನ್ನ ಮಗ ಹೇಳದ ಲಂಕೇಶ್ ಅವ್ರ ಮೇಲೆ ಆಣೆಗೂ ಇದೆ ಅಲ್ಲ ನೋಡಿ ಆಣೆ ಕೂಡ ಒಂದು ಒಳ್ಳೆ ವಸ್ತು ಮೇಲೆ ಹಾಕಲ್ಲ ಇವರು ಹಲೋ ಹಲೋ ಏನು ನಿನ್ ಮಾತಿನ ಅರ್ಥ ಅಂದ್ರೆ ನಮ್ಮ ಲಂಕೇಶ್ ಏನು ಯೂಸ್ಲೆಸ್ ಫೆಲೋ ಅಂತಾನ ಆಗಲ್ಲ ನಾನು ಹೇಳಿದ್ದು ನೋಡಿ ನಮಗ್ ಮಗು ಆಗಲಿ ಅಂತ ನಾನು ಗುರುಜಿ ಹತ್ರ ಕೇಳ್ಕೊಂಡು ಸ್ವಾಮೀಜಿ ಹತ್ರ ಬೇಡ್ಕೊಂಡು ಅವ್ರ ಹೇಳಿ ದೇವರಿಗೆಲ್ಲ ಹರಕೆ ಹೊತ್ಕೊಂಡು ಏನನ್ನೆಲ್ಲ ಮಾಡ್ತಾ ಇದೀನಿ ಆದ್ರೆ ನೀವು ನೋಡಿದ್ರೆ ಯಾವುದಕ್ಕೂ ಕೇರೆ ಮಾಡ್ತಿಲ್ಲಪ್ಪ ರಾಣಿ ಪ್ಲೀಸ್ ನೀನ್ ದಯವಿಟ್ಟು ಆ ಸ್ವಾಮೀಜಿ ನಂಬರ್ ಕೊಡ್ತೀಯಾ ಮಾತಾಡ್ತೀರಾ ನೀವು ಇಲ್ಲ ಅಪ್ಪ ಸ್ವಾಮಿ ಮಕ್ಕಳಾಗೋದು ಹೆಂಗೆ ಅನ್ನೋ ಕಾಮನ್ ಸೆನ್ಸ್ ನಿನಗಿದೆಯಾ ಅಂತ ಕೇಳ್ಬೇಕು ನಾನು ಸ್ವಾಮೀಜಿ ಬಗ್ಗೆ ಕೇವಲವಾಗಿ ಮಾತಾಡ್ಬಿಡಿ ನೀವು ಬೆಳಿಗ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡದ್ನಾ ಏನಂದ್ರು ಹಲೋ ಅಂದ್ರು ಗೊತ್ತಾ ನಮ್ಗಿನ್ನೂ ಯಾಕೆ ಮಕ್ಕಳಾಗಿಲ್ಲ ಅಂತ ಅಮ್ಮ ನನಗೆ ಗೊತ್ತು ಯಾಕಾಗಿಲ್ಲ ಅಂತ ಇವ್ರ ಮುಂದೆ ಎಲ್ಲ ಹೇಳ ಹೋಗಿಪ್ಪ ನೀವು ನೋಡಿ ಹತ್ರ ಬಂದಾಗಲೆಲ್ಲ ದೂರ ತಳ್ತಾಳೆ ಆಮೇಲೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತಾಳೆ ಏನ್ ಮಾಡಿ ರೀ ನಾನು ಹೋದ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ನಂತೆ ಅದಕ್ಕೆ ಈ ಜನ್ಮದಲ್ಲಿ ನಮಗ್ ಪಾಪ ಆಗ್ತಿಲ್ವಂತೆ ಗರ್ಲ್ ಅಲ್ಲ ಕಣಮ್ಮ ನೀನು ಹೋದ್ ಜನ್ಮದಲ್ಲಿ ಏನೋ ತಪ್ಪು ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಪಾಪ ಆಗ್ತಿಲ್ಲ ಅಲ್ಲ ನೀನು ಈ ಜನ್ಮದಲ್ಲಿ ಸರಿಯಾಗಿ ತಪ್ಪು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮಕ್ಕಳಾಗ್ತಾ ಇಲ್ಲ ಆಯ್ತಾಯ್ತಾಯ್ತಾಯ್ತು ಈಗ ಅಪ್ಲಿಕೇಶನ್ ಆಗ್ತಿದ್ಯಾ ಅದನ್ನ ಹೇಳು ಮೊದಲು ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ತಿಳ್ಕೊಬೇಕು ವೆರಿ ಸಿಂಪಲ್ ಮಂಗನಿಂದ ಮಾನವ ಏನು ಸೈನ್ಸ್ ನೋಡು ಅವರು ನಿನಗೆ ಬಂದು ಏನೇನೋ ಹೇಳೋದಕ್ಕೆಲ್ಲ ನೀನು ಅಯ್ಯೋ ಹೌದಾ ಗುರುಜಿ ಸ್ವಾಮೀಜಿ ಅಂತ ಎಲ್ಲ ಒಪ್ಕೊಂಡ್ಬಿಡ್ತೀಯ ನಾನು ಸೈನ್ಸ್ ಪ್ರಕಾರ ಮಾತಾಡಿದ್ರೆ ಜೋಕಾ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದೆ ಏನು ತಪ್ಪು ಮಾಡಿದೆ ಅಂತ ತಿಳ್ಕೋಬೇಕು ರಾಣಿ ನಿನ್ನ ಕೈ ಮುಗಿತೀನಿ ಪ್ಲೀಸ್ ನೀನ್ ಆ ತಪ್ಪು ಮಾತ್ರ ಮಾಡೋದಕ್ಕೋಗ್ಬೇಡ ಈ ಜನ್ಮದಲ್ಲಿ ಏನಾಗಿದೆ ಅಂತ ತಿಳ್ಕೊಂಡೆ ನಾನು ಟಾರ್ಚರ್ ಅನ್ಭೋಸ್ತಾ ಇದ್ದೀನಿ ಇನ್ನು ಹಿಂದಿನ ಜನ್ಮದಲ್ಲಿ ಕತೆ ಏನಾದರೂ ಕೇಳ್ಬಿಟ್ರೆ ಈ ಜನ್ಮ ಅಲ್ಲ ಏಳು ಜನ್ಮಕ್ಕೂ ನನಗೆ ಮಕ್ಕಳಾಗೋ ಆಸೆನೇ ಹೋಗ್ಬಿಡುತ್ತೆ ಸರಿ ಬಿಡಿ ನಿಮ್ಮಿಂದ ಈ ಕೆಲಸ ಆಗಲ್ಲ ಅಂತ ನನಗೆ ಗೊತ್ತಿದೆ ನಾನೇ ಡೈರೆಕ್ಟ್ ಆಗಿ ಸ್ವಾಮೀಜಿಗೆ ಫೋನ್ ಮಾಡಿ ಯಾರನ್ನಾದ್ರೂ ಕರೆಸ್ಕೊಳ್ತೀನಿ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಮ್ಮ ದಯವಿಟ್ಟು ನೀನು ಕಾಸ್ಟ್ಲಿ ವಿಷಯಕ್ಕೆ ಮಾತ್ರ ಬರಬೇಡ ಒಂದು ನಿಮಿಷ ನಾನೇನು ಅಡ್ಜಸ್ಟ್ ಮಾಡ್ತೀನಿ ಮಿಸ್ಟರ್ ಲಂಕೇಶ್ ಒಂದು ಹೆಲ್ಪ್ ಆಗಬೇಕಾಗಿತ್ತು ಹೇಳಿ ಮಿಸ್ಟರ್ ಲೋಕೇಶ್ ಪ್ಲೀಸ್ ನಿಮ್ಗೆ ಯಾರಾದರೂ ಈ ತರ ಸ್ವಾಮೀಜಿ ಯಾರಾದರೂ ಗೊತ್ತಿದಾರ ನೋಡಿ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಬಜೆಟ್ ಅಲ್ಲಿ ಫಿಟ್ ಇನ್ ಆಗಬೇಕು ನೀವೇ ಯಾರಾದ್ರೂ ಕರೀರಪ್ಪ ಅದಕ್ಕೆ ಏನ್ ಮಿಸ್ಟರ್ ಲೋಕೇಶ್ ಒಂದ್ ಒಳ್ಳೆ ಐಟಮ್ ಗೊತ್ತಿದೆ ನಿಮ್ಗೆ ಐಟಮ್ ಚೆನ್ನಾಗಿ ಗೊತ್ತಿರ್ತಾರೆ ಬಿಡಿ ನೀವು ಅಂದ್ರೆ ಸಾಕು ಸೆಕೆಂಡ್ ಅಲ್ಲಿ ಕರ್ಸ್ಬಿಡ್ತೀನಿ ಹೌದಾ ಹ್ಞೂ ಯಾರು ಬರಲಿಲ್ಲ ಇನ್ನೊಂದು ಸರ್ತಿ ಹ್ಞೂ ಬನ್ನಿ ಇನ್ನೊಂದು ಸಲಿ ಹ್ಞೂ ಜಮೇರ್ ಬಾರ್ ಕಮಲಾಯ್ ಅಣ್ಣ ಮಲಾಯ್ ಜೂನ್ ಜುಲಾಯ್ ಯಾ ಶಬೇರ್ ಬಾರ್ ಕಮಲಾಯ್ ಅಣ್ಣಮಲಾಯ್ ಜೂನ್ ಜುಲಾಯ್ ವಾ 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 ಯನ್ ರೀ ಮಿಸ್ಟರ್ ಲಂಕೇಶ್ ನೀವು ಇಷ್ಟೊಂದೆಲ್ಲ ಕಾಂಟ್ಯಾಕ್ಟ್ ಇರ್ತೀರ ಸೂಪರ್ ಎಲ್ಲಿಂದ ಪರಿಚಯ ಇರಲ್ಲ ಇಲ್ಲೇ ಮಜಾ ಟಾಕೀಸಲಿ ಮಜಾ ಟಾಕೀಸಲ್ಲ ಸರಿ ಹೋಗಪ್ಪ ನೋಡಿ ಹ್ಞೂ ಇವರು ನಮ್ಮ ನಾಗವಲ್ಲಿ ಎಪಿಸೋಡ್ ಅಲ್ಲಿ ಬಂದಿತ್ತು ಅಣ್ಣಮಲೈ ಜೂನ್ ಜುಲೈ ಜನೇರ್ ಬರ್ಕಮಲೈ ಅಣ್ಣಾಮಲೈ ಜೂನ್ ಜುಲೈ ಆಹಾ ಮಿಸ್ಟರ್ ಜೂನ್ ಜುಲೈ ಇವ್ರ ಧೈರ್ಯನ ನಾವು ಮೆಚ್ಚಲೇಬೇಕು ಅಲ್ಲ ಅವತ್ತು ನಾಗವಲ್ಲಿಗೆ ಎದುರ್ಕೊಂಡು ಓಡೋದವ್ರು ಮತ್ತೆ ನಮ್ ಸೆಟ್ ಬಂದಿದ್ರಲ್ಲ ಗ್ರೇಟ್ ಅದಕ್ಕೂ ಒಂದು ಲಾಜಿಕ್ ಇದೆ ಏನು ಇಲ್ಲಿ ಬರಕ್ ಮುಂಚೆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ದೆ ಇವತ್ತು ವರಲಕ್ಷ್ಮಿ ಅವ್ರ ಡೇಟ್ ಇಲ್ಲ ಅಂದ್ರು ಅದಕ್ಕೆ ಧೈರ್ಯವಾಗಿ ಬಂದ ಇಂಥ ಡಬ್ಬಾ ನನ್ ಮಗ ನೋಡಿ ಎಂಟ್ರಿಗೂ ಲಾಜಿಕ್ ಇಟ್ಟವನೇ ಇದೆ ಈ ಮನೆಯಲ್ಲಿ ಸಮಸ್ಯೆ ಇದೆ ಹ್ಮ್ ಇಲ್ಲೇ ಇದ್ದಾಳಲ್ಲ ಹೇ ನಾನ್ ಹೇಳಿದ್ದು ಈ ಮನೆಯಲ್ಲಿ ಸಮಸ್ಯೆ ಇದೆ ಅಬ್ಬಾ ಹಲೋ ಹಲೋ ಚೊಂಬು ಕೆಳಗೆ ಹಾ ಎಲ್ಲಿಂದ ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಇವ್ನ ಹಾ ರೀ ಗುರುಗಳನ್ನ ಕರೆಸಿ ಈ ರೀತಿಯೆಲ್ಲ ಅವಮಾನ ಮಾಡ್ತಾರಾ ಬನ್ನಿ ಗುರುಗಳೇ ನೀವು ಕುಡಿಯೋದಿಕ್ಕೆ ಏನ್ ತಗೊಳ್ತೀರಾ ಯಾವ ಯಾವ ಬ್ರ್ಯಾಂಡ್ ಇದೆ ಹಾ ಬ್ರಾಂಡ ಎಂತ ಪುಟ್ಟ ಅಂದ್ರೆ ಅದೇ ಈಗ ಯೋ ಇದೇನು ಮನೆನಾ ಇಲ್ಲ ಬಾರ ನಾನ್ ಕೇಳ್ತಾ ಇರೋದು ಕುಡಿಯಕ್ಕೆ ಏನೇನಿದೆ ಕಾಫಿ ಟೀ ಜ್ಯೂಸು ಕಷಾಯ ಹಾಲು ಹಾಲು ಆಗ್ಬೋದಾ ಗುರುಜಿ ಯಾವ ಹಾಲು ಅಂದ್ರೆ ಇರೋದು ಹಸು ಹಾಲ ಎಮ್ಮೆ ಹಾಲ ಕೋಣ ಹಾಲ ಪ್ಯಾಕೆಟ್ ಹಾಲ ಇಲ್ಲ ಫ್ಲೇವರ್ಡ್ ಹಾಲ ಫೆನೈಲು ಆಗ್ಬೇಕೋ ಬೇಡವೋ ಅದು ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ ಯಾಕ್ರಿ ಕ್ರೀ ಗಂಡಸ್ರಿಗೆಲ್ಲಾದ್ರೂ ಮಗು ಆಗುತ್ತಾ ಹಾಯ್ತು ನಮಗೆ ಮಕ್ಕಳಾಗ್ಬೇಕು ಬೇಡವೋ ಆಗ್ಬೇಕು ಆಗ್ಬೇಕು ಮತ್ತೆ ಹಾಗಾದ್ರೆ ಸುಮ್ಮನೆ ನಿಂತ್ಕೊಳ್ಳಿ ಗುರುಜಿ ನಿಮ್ಮ ಅನುಗ್ರಹದಿಂದ ಇವತ್ತು ನನಗೆ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಅನ್ಕೊಂಡಿದೀನಿ ಹಯಾ ನನಗೆ ಲಾಗಂಗಿದ್ರೆ ನಾನು ಯಾಕಮ ಸನ್ಯಾಸಿ ಆಗಿರ್ತಿದ್ದೆ ಏನ್ ಏನು ಮಾತಾಡ್ತಾವ ನೀವು ಅಲ್ಲ ಏ ಗುರುಜಿ ಆ ಚಮತಂಗು ಬುಟ್ಟಾ ಅಂದ್ರೆ ನಾಲ್ಕು ಜನ ಬೊಂಬಲ್ ಇಡ್ಕೊಂಡು ಹೋಗಬೇಕು ಅದೆ ಅಲ್ಲ ನಾನು ಹೇಳಿದ ಹೇಗೆ ಅಂದ್ರೆ ನಿಮಗೆ ಮಕ್ಕಳಾಗೋದಕ್ಕೆ ಆಗೋದಕ್ಕೆ ದೇವರು ಆಶೀರ್ವಾದ ಮಾಡಬೇಕು ಆದ್ರೆ ನಾನು ಅದಕ್ಕೆ ಕಾರಣ ಏನು ಅಂತ ಮಾತ್ರ ಹೇಳಬಲ್ಲೆ ನೀನು ಬೇಗ ಕಾರಣ ಹೇಳ್ಬಿಟ್ಟು ಬೇಗ ಜಾಗ ಖಾಲಿ ಮಾಡೋ ಬಾ ಮಗಳೇ ಮಲ್ಕೋ ನಿನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತೀನಿ ಹಿಂದಿನ ಜನ್ಮ ಮ ನಾನು ಏನು ಕಾಲ್ರ ಇಂಜೆಕ್ಷನ್ ಕೊಡಕ್ಕೆ ಮಲ್ಕೋ ಅನ್ನ ತಂಗಾ ತ ಮಲ್ಕೋ ಗುರುಜಿ ಕ್ಯಾಮ್ರಾಗಳೆಲ್ಲ ಈ ಕಡೆ ಇದೆ ಕ್ಯಾಮೆರಾ ಫೇವರ್ ಆಗ್ಬೇಕು ನಾನು ಓ ಕರ್ಮ ಅنگೆಲ್ಲ ಆಗಲ್ಲ ಅಂಗಾತ ಮಲ್ಕೋಮಾ ಆಪ್ಪ ಯಾಕಮ್ಮ ಏನಾಯ್ತು ಗುರುಜಿ ಟಾಪ್ ಆಂಗಲ್ ಅಲ್ಲಿ ಒಂದೇ ಒಂದು ಕ್ಯಾಮೆರಾ ಇದೆ ಅದು ಕರೆಕ್ಟಾಗಿ ಫೋಕಸ್ ಆಗಲ್ಲ ಅಯ್ಯೋ ಕರ್ಮವೇ ಸರಿ ನಿನ್ನ ಮುಂದೆ ಕೂತ್ಕೊಂಡೆ ಕಣ್ಣು ಮುಚ್ಚಕೋ ಸರಿ ಆ 1 ನಿಮಿಷ ಹಾ 1 ನಿಮಿಷ ನಾನು ಕಣ್ಣು ಅದೇನದು ಮಂತ್ರ ಓಹೋ ಬುಕ್ಕಲ್ಲಿ ಆ ్రీం క్లీం క్రీం ఐస్ క్రీమ్ ఫేస్ క్రీమ్ కోల్డ్ క్రీమ్ ఫేస్ క్రీమ్ ఈే హింద హోక్తా కర్కొది నన విజిల్ ఒడి అది సరే ఈ విజిల్లో రైట్ రైట్ ఏ ನಾನು ಮುಂಚೆ ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ ಬಸ್ನ ರಿವರ್ಸ್ ತಗೋಬೇಕಾರೆ ಕರ್ಕೊಂಡು ಅದಕ್ಕೆ ಈ ಈಗ ನೀವು ಹಾಗೆ ಹಿಂದೆ ಹೋಗ್ತಾ ಇದ್ದೀರಾ ಕಣ್ಣು ಮುಂದೆ ಏನ್ ಕಾಣ್ತಿದೆ ಕನ್ನಡಿ ಕನ್ನಡಿ ಬಿಟ್ಟು ಬಾಮಾ ರೈಟ್ 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 ಈಗ ಮುಂದೆ ಏನ್ ಬರ್ತಾ ಇದೆ ನಮ್ಮ ಮದುವೆ ಕಾಣಿಸ್ತಾ ಇದೆ ದಯವಿಟ್ಟು ಬಿಡ ಪ್ಲೀಸ್ ಪ್ಲೀಸ್ ಆ ಟಾರ್ಚರ್ ನಾನು ಮತ್ತೆ ನ್ಯಾಪಿಸ್ಕೊಳಕ್ಕೆ ಇಷ್ಟ ಇಲ್ಲ ಇನ್ನು ಹಿಂದೆ ಕರ್ಕೊಂಡು ಮದುವೆ ಬೇಡ ಮದುವೆ ಬೇಡ ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ ರೈಟ್ 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 ಈಗ ಎಲ್ಲಿದ್ದೀರಾ ಫಿಲ್ಮ್ ಥಿಯೇಟರ್ ಅಲ್ಲಿ ಇದೀವಿ ಫ್ರೆಂಡ್ಸ್ ಎಲ್ಲ ಫಿಲ್ಮ್ ಗೆ ಹೋಗಿದೀವಿ ಯಾರು 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 ಬಂದಿದ್ದಾರೆ ನೇಹಾ ಅಪೂರ್ವ ಖುಷಿ ಅಷ್ಟೇ ಬನ್ನಿ 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 ಹುಡುಗರು ಯಾರು ಯಾರು ಬಂದಿದ್ದಾರೆ ಕೇಳಿ ಹುಡುಗರು ಹಾ ಹುಡುಗರು ಯಾರ್ಯಾರು ಬಂದಿದ್ದಾರೆ ಜಿಮ್ಮಿ ಟಾಮಿ ರಾಕಿ ವಿಕ್ಕಿ ಅಷ್ಟೇ ಅಯ್ಯಯ್ಯ ಇದೇನು ಹುಡುಗರ ಇಲ್ಲ ನಾಯಿ ಮರಿಗಳ ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ ಯಾವ ಸಿನಿಮಾದಲ್ಲಿ ಯಾವ ಸೀನ್ ಬರ್ತಾ ಇದೆ ಸೀನ್ ಅಲ್ಲ ಸಾಂಗ್ ಡಾನ್ಸ್ ಸಾಂಗ್ ಸಾಂಗ್ ಯಾವ ಸಾಂಗ್ ಯಾವ ಸಾಂಗ್ ಬರ್ತಾ ಇದೆ ಹಂಗೆ ಹಂಗೆ ಆಗಬೇಕು ಹಂಗೆ ಆಗ್ಬೇಕು ಅಲ್ಲ ಮಿಸ್ಟರ್ ಲಂಕೇಶ್ ನೋಡ್ರಿ ನನ್ನ ಹೆಂಡತಿ ಕಾಲೇಜಲ್ಲಿ ಯಾರ್ಯಾರ ಜೊತೆ ಯಾವ ಯಾವ ತರ ಪಿಕ್ಚರ್ ಹೋಗಿದ್ದಾಳೆ ನೋಡ್ರಿ ತಟ್ಟೋಣ ತಟ್ಟೋದು ಈಗ ನೀವು ಹಾಗೆ ಹಿಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀರಾ ರೈಟ್ 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 ಏ ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನನ್ನ ವಡೆ ಏನಾದ್ರು ತಿನ್ನಕ್ ಬಂದ್ರೆ ಕುಕ್ಕಿ ಕುಕ್ಕಿ ಬಂದ್ರೆ ಬಿಡ್ತೀನಿ ಹೇಳ್ತಾವಳಲ್ಲ ಅದು ನಿನ್ ಹೆಂಗ್ತಿ ಹಿಂದಿನ ಜನ್ಮದಲ್ಲಿ ಕಾಗೆ ಆಗಿದ್ಲು ಇನ್ನೊಂದು ಕಾಗೆ ಹತ್ರ ತಿಥಿ ಒಡೆಸ್ಕರ ಕಿತ್ತಾಡ್ತಾ ಇರಿ ನಾನು ಕಾಗೆ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತೀನಿ ಅಲ್ಲ ಗುರು ಏನು ಮಾತಾಡ್ತಾನೆ ಇಲ್ಲ ಒಡೆ ಇಲ್ವೇನ್ರಿ ಕೈತಾ ಲೋಡೆ ಇಟ್ಕೊಂಡು ಮಾತಾಡಕಾಗುತ್ತೆನ್ರಿ ಒಂದಂತೂ ನನಗೆ ಅರ್ಥ ಆಯ್ತು ಇವಾಗ ಈ ಜನ್ಮದಲ್ಲಿ ಯಾಕೆ ಹಾಗೆ ಅರಸತಾ ಗೊತ್ತಾಯ್ತಾನೆ ನೋಡಿ ನೀನು ಹಾಗೆ ಹಿಂದಿನ ಜನ್ಮಕ್ಕೆ ಹೋಗಿದ್ದೀಯಾ ಯಾರ್ ನೀನು ಹಾ ಗುರುಗಳೇ ಇವಾಗ ಏನಾಯ್ತಪ್ಪ ಯಾರ್ ನೀವು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಮಗಳೇ ಯಾರ್ ನೀನು ಮೂರ್ಖ ಮಹಾರಾಣಿಯನ್ನು ಮಗಳೇ ಎಂದು ಕರೆಯಾ ಯಾರು ನಿನ್ನನ್ನು ಒಳಗೆ ಬಿಟ್ಟವರು ಆ ಸೆಕ್ಯೂರಿಟಿ ಗಾರ್ಡು ಹಾಗೆಂದರೆ ಹಾಗೆಂದ್ರೆ ಭಟ ಭಟ ಎಲ್ಲಿಯ ಭಟ ಭಟ್ಟ ಎಲ್ಲಿರ್ತಾನೆ ಅಡಿಗೆ ಮನೇಲಿ ಇರ್ತಾನೆ ಅಡಿಗೆ ಮನೆಯಲ್ಲಿ ಭಟನಿಗೇನು ಕೆಲಸ ಅಯ್ಯ ಅಡಿಗೆ ಮನೇಲಿ ತಾನೆ ಭಟ್ಟನ್ ಕೆಲಸ ಇರೋದು ನಾನೇ ಅವನನ್ನು ಎಳೆದು ಕರೆದುಕೊಂಡು ಬರುವೆ ಏನ್ ಗುರು ಅಲ ಕಣ್ಣ ಮಾರಣಿ ಯಾಕಪ್ಪ ಒಳಗ್ ಕಳಿಸ್ದೆ ಅಯ್ಯ ಭಟ್ರು ಎಲ್ಲಿ ಅಂತ ಕೇಳಿದ್ದು ತಾನೆ ಕಳಿಸಿದ್ದು ಭಟ್ರು ಒಳಗ್ ಇದ್ದಾರೆ ಇದಾರೆ ಏನೇನೋ ನಡೀತಾ ಇದೆಯಲ್ಲ ಗುರುವೆ ಏನಿದು ಒಳ್ಳೆ ಸೇವಕರೇ ಇನಿ ಕೋಣೆ ಯಾಕೋ ವಿಚಿತ್ರವಾಗಿದೆಯಲ್ಲ ಕೋಣೆ ವಿಚಿತ್ರವಾಗಿದೆಯಾ ಯಾವುದೋ ಈ ಮೂಲೆಯಲ್ಲಿರಪ್ಪ ಕೋಣೆ ಈ ಮೂಲೆಯಲ್ಲಿರೋದ ಅಯ್ಯೋ ಅದು ಟಾಯ್ಲೆಟ್ ಹೋಗಮ್ಮ ಸೈಡಿ ಟಾಯ್ಲೆಟ್ ಹಾಗೆಂದರೆ ಅದು ದ ಹೌದ ಶೌಚಗ್ರಹ ಹಾ ಕಿಚನ್ ಆ ಕಡೆ ಇದೆ ಹೋಗಿ ಓ ಏನ್ ಗುರು ರಾಣಿ ಗೀಣಿ ಅಂತೆಲ್ಲ ಹೇಳ್ತಾಳೆ ಅಯ್ಯೋ ಅವ್ರು ಕೇಳಿದ್ದು ಭಟ್ಟ ಅಲ್ಲ ಭಟ ಅಂದ್ರೆ ಕಾವಲ್ಗಾರ ಕಾವಲ್ಗಾರ ಇವಾಗ ಇವಳು ರಾಣಿ ಯಾವ್ದಾದ್ರು ಮಾಡ್ಕೊಂಡು ಹೋಗ್ಲಿ ಬಿಡು ಒಂಥರ ಮಜಾ ಇದೆ ರಾಣಿ ಒಂದೊಂದರ ಬೇರೆ ಬೇರೆ ಐಟಮ್ ತರ ಓಡಾಡ್ತಾ ಇದ್ರೆ ನಮಗೂ ಒಂದ್ ಸ್ವಲ್ಪ ಆಟ ಆಡಸ್ಕೊಂಡಿರ್ಬೋದು ಸುಮ್ಮನೆ ಸುಮ್ನೆ ನನ್ ಕಷ್ಟ ನನ್ಗೆ ಆಟ ಆಡಸ್ಕೊಂಡಿರ್ಬೋದಂತೆ ಭಟ್ರೆ ಏನ್ರಿ ಇದು ನಿಮ್ ಗೆಟಪ್ಪು ಅಯ್ಯಪ್ಪ ಗೆಲವೋ ಮೂಡ ಎಷ್ಟು ಧೈರ್ಯ ನಿನಗೆ ರೇ ಭಟ್ರೆ ಏನ್ರಿ ಮಾಡಿದ್ರಿ ನೀವು ಎಂತ ಸಾವ್ರೆ ನಾನು ನನ್ನ ಪಾಡಿಗೆ ಒಗ್ಗರಣೆ ಆಗ್ತಾ ಇದ್ದೆ ಇಲ್ಲಿ ಬಟ್ಟ ಯಾರು ಅಂತ ಅಂದ್ರು ನಾನಲ್ವಾ ಮೇಡಮ್ ಅಂದೆ ಮಹಾರಾಣಿನ ಮೇಡಮ್ ಅಂತ್ಯ ಅಂತ ಹೇಳಿ ಇಟ್ಟಲ್ಲಿ ಹೊಡೆದು ಕರ್ಕೊಂಡ್ ಬಂದ್ರು ನಾನು ನಿಂಗೆ ಹೇಳಿದೆ ತಾನೆ ಒಳ್ಳೆ ಮಜಾ ಇದೆ ಇದು ಸುಮ್ನೆ ಹಿಂಗೆ ಬಿಟ್ಬಿಡು ಮಜಾ ತಗೋ ನಿಮಗೆ ಮಜಾ ಮಾಡ್ರೆ ಈ ಮೇಡಂ ಅಲ್ಲ ಮಹಾರಾಣಿ ಅವರು ಮೂರ್ಖ ಹುಚ್ಚು ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳು ಅದೇನ್ ಕೇಳಿ ಮಾರಣೆ ಮಾರಾಣಿ ಆಳಗೋಗ್ಲಿ ಈ ಮೂಢರನ್ನು ನನ್ನ ಆಸ್ಥಾನದ ಒಳಗೆ ಬಿಟ್ಟವರು ಯಾರು ಯಾರು ತಾನೇ ಬಿಡಬೇಕು ಈ ಮನೆಯಲ್ಲಿ ಯಾರು ಹೋಗ್ತಾರೆ ಬರ್ತಾರೆ ಅಂತ ಇಲ್ಲಿವರೆಗೆ ಅರ್ಥನೇ ಆಗ್ಲಿಲ್ಲ ನನಗೆ ಹಾಗಿದ್ದರೆ ಕಾವಲು ಕಾಯುವ ಭಟನಾಗಿ ಏನು ಪ್ರಯೋಜನ ಬಂತು ದಂಡ ಎಲ್ಲವೂ ದಂಡ ಮೊದಲು ನೀನು ಪಡೆದ ಪಗಾರವನ್ನೆಲ್ಲ ನಾನು ಕಕ್ಕಿಸುತ್ತೇನೆ ಈ ಪಗಾರ ಅಂದ್ರೆ ಏನು ಪಗಾರ ಅಂದ್ರೆ ಸ್ಯಾಲ್ರಿ ಸ್ಯಾಲ್ರಿ ಏಕೆ ಈ ಕುಹಕ ನಗು ಈ ಸ್ಯಾಲರಿ ವಿಷಯ ಬಂದಾಗಲ್ಲ ನನಗೆ ಹೀಗೆ ನಗು ಬರ್ತದೆ ಮೂಢ ತುಳಿದು ನಿನ್ನ ಹೊಟ್ಟೆಯನ್ನು ಬಗೆದು ರಣ ಚಂಡಿಗೆ ಔತಣವನ್ನೀಯಲೇ ಅಯ್ಯೋ ಬೇಡ ಹೊಟ್ಟೆ ಸರಿ ಇಲ್ಲ ಮತ್ತೆ ಬೊಗಳು ಈ ಹುಲುಮಾನವರನ್ನು ಆ ಸ್ಥಾನದ ಒಳಗೆ ಬಿಟ್ಟವರು ಯಾರು ಮಹಾರಾಣಿ ಇವರು ಸಾಮಾನ್ಯದವರಲ್ಲ ಇವರು ಉತ್ತರ ದೇಶದ ಡೆಂಕಿನಿ ರಾಜ್ಯದ ಪ್ರಖ್ಯಾತ ಕವಿವರ್ಯರು ಯಾರು ಇವರೇ ಮೂಢ ಮೊದಲೇ ಹೇಳಬೇಕೆ ಅದು ಅದು ಯಾಕೆ ಇಡ್ತಾ ಇದೀರಾ ನಾನ್ ಯಾವ ಕವಿರಿ ಮತ್ತೆ ನನಗೆ ಗೇಲಿ ಮಾಡಿ ಮಜಾ ತಗೊಳ್ತಾ ಇಲ್ವಾ ಇವಾಗ ನೋಡಿ ಮಹಾರಾಣಿ ನಿಮ್ಗೆ ಹೇಗೆ ಜಾಡಿಸ್ತಾರೆ ಅಂತ ಮಹಾನುಭಾವ ನಮ್ಮಿಂದ ಅಪಚಾರವಾಯಿತು ದಯವಿಟ್ಟು ಇತ್ತ ಬನ್ನಿ ನನ್ನ ಫಸ್ಟ್ ಟೈಮ್ ನನಗೆ ಮರ್ಯಾದೆ ಕೊಡ್ತಾ ಇದ್ದಾಳೆ ಹಿಂಗೆ ಇರ್ಲಿ ಬಿಡು ಅಧಮ ಏಕವಚನದಲ್ಲಿ ಸಂಬೋಧಿಸಿವಿಯಾ ಕ್ಷಮೆ ಇರಲಿ ಮಹಾರಾಣಿ ಅವರೇ ಅದು ಬಾಯಿ ನಾಲ್ಗೆ ತಡವರಿಸ್ಬಿಡ್ತು ಎಲ್ಲಿ ಒಂದು ಬಿಡಿ ಮಹಾರಾಣಿಯ ಮೇಲೆ ಕೈ ಮಾಡುವಷ್ಟು ಧೈರ್ಯವೇ ಅಯ್ಯ ನೀವೇ ತಾನೇ ಹೇಳಿದ್ ಒಂದು ಬಿಡಿ ಅಂತ ಬಿಟ್ಟೆ ನಾನು ಹೇಳಿದ್ದು ನಿಮ್ಮ ಕವಿತ್ವವನ್ನು ಬಿಡಿ ಅಂತ ಕವಿತ್ವವನ್ನು ಅಯ್ಯಯ ಈ ಪದ್ಯಾಗಿದ್ಯಾ ಆಡೋದು ಗಿಡದೆಲ್ಲ ನಂಗೆ ಬರ್ಲವಾಗ ಅಪ್ಪಣೆ ಮಾರಾಣಿ ಎಲ್ಲಿ ಆ ಕತ್ತಿ ಅನ್ನು ಅದಕ್ಕೇನಂತೆ ತಗೊಳ್ಳಿ ಸ್ವಲ್ಪ ಹರಿತ ಇದೆ ಆದರೆ ಮೆಲ್ಲಗೆ ಚುಚ್ಚಿ ಹೋಗಿ ಹೋಗಿ ಕತ್ತಿ ಕೊಡ್ತಾ ಇದೆಯಲ್ಲ ಇರೊಬ್ಬರ ಕೋಪ ಎಲ್ಲ ಸುಮ್ಮನೆ ಇರಲೇ ಎಂತ ಮಾಡುದಿಲ್ಲ ಪಾಪ ಪದ್ಯ ಬಿಡುವೆಯಾ ಇಲ್ಲ ಪ್ರಾಣ ಬಿಡುವ ನಂಗೆ ಬರಲಮ್ಮ ಸುಮ್ಮನೆ ಯಾಕೆ ತಲೆ ತಿಂತ ಇದೆಯಾ ಹಾಗಾದ್ರೆ ಪ್ರಾಣವನ್ನೇ ಬಿಡು ಒಳ್ಳೆ ಏನೋ ಒಂದು ವದರಿ ಮಾರ ಆಯ್ತು ಆಯ್ತಾಯ್ತಾಯ್ತು ಆಡ್ತೀನಿ ಕತ್ತಿ ಆಚೆ ತೆಗಿರಿ ಆಚೆ ತೆಗಿರಿ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಏನು ಪ್ರಾಸ ಏನು ಪ್ರಾಸ ಮತ್ತೊಮ್ಮೆ ಬಿಡಿ ನಾನು ಹೇಳಿದ್ದು ಹೊಸದಂದು ಬಿಡಿ ಅಂತ ಪದ್ಯ ಬಿಡಿ ಅಂದ್ರೆ ನಾವು ಬಿಡ್ತಾನೆ ಇನ್ನೊಂದು ಪದ್ಯ ತುಂಬಾ ಹೊಸದು ಕೈ ಕೈಯ ಕಚ್ಚ ಹಸುಡ ಬಸುಡ ಕೈ ಕೈಯ ಕಚ್ಚ ಹಸುಡ ಬಸುಡ ತಲೆ ಕೆಟ್ಟ ಬಟ್ಟ ಎಬುಡ ಚಿಂಗಾರಿ ಅಲ್ಲೊಂದು ಬಾಂಬು ಇಡ ಅದು ಒಡಿಲಿಲ್ಲ ಅಂದ್ರೆ ಇಲ್ಲೊಂದು ಇಡ ಬಾಲೆ 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 ಮೆಚ್ಚಿದೆ ಮೆಚ್ಚಿದೆ ಮತ್ತೊಂದು ಬಿಡಿ ಇನ್ನೊಂದು ಕವಿತೆನಾ ನೋಡಮ್ಮ ನಾನು ಒಂದ್ಸಲಿ ಬರೀ ಎರಡೇ ಕವಿತೆ ಹೇಳೋದು ಇದ್ರ ಮೇಲೆ ನಂಗೆ ಬರಲ್ಲ ಆಗಲ್ಲ ಹೋಗಮ್ಮ ನನ್ನ ಆಗ್ನೆ ಉಲ್ಲಂಘಿಸುವೆಯಾ ಅಯ್ಯೋ ರಾಮ ನಿನ್ನ ಅಂತ್ಯಕಾಲ ಸಮೀಪಿಸಿತು ಅಯ್ಯೋ ಅಯ್ಯ ಅಯ್ಯೋ ರೇ ಪಟ್ರೆ ಏಯ್ ಅರೆ ರೇ ತಡೀರ್ ರೇ ಅರೇ ಇದೇನ್ರೀ ಇದು ಒಳ್ಳೆ ಅನ್ನೋದು ರೇ ಗುರು

ಆ ಪೇಪರ್ ಇಲ್ಲ ಅಂತಿದ್ಯಾ ಅಲ್ಲಿಗಂತ ಏನ್ರೀ ಮಾಡೋದು ಡಂಬ್ರೆ ಆಟ ಯೋ ಗುರುವೇ ಏನಾದ್ರು ಮಾಡಯ್ಯ ಸ್ಟಾಪ್ ಇಟ್ ಮಹಾರಾಣಿ ಅವರೇ ನಾನು ಅಂಥಿಂತ ಕವಿ ಅಲ್ಲ ನನ್ನಂತ ಕವಿ ನೀವು ನೋಡಿರಕ್ ಸಾಧ್ಯನೇ ಇಲ್ಲ ನಾನು ಬರೆಯೋ ಕವಿತೆನ ಬೇರೆ ಕವಿಗಳು ನೋಡಿ ಅದರ ಅರ್ಥ ತಿಳ್ಕೊಳಕ್ಕೆ ಡಿಕ್ಷನರಿ ತೆಗಿತಾರೆ ಡಿಕ್ಷನರಿ ಯಾಕೆ ಅಷ್ಟು ಅದ್ವಾನವಾಗಿರುತ್ತ ಸುಮ್ನೆ ಇರ್ರಿ ನಾನು ಸಲ ಹಾಡೋದಕ್ಕೆ ಗಂಟ್ಲಿನ ಅಂತ ಸಿರಿ ಮಾಡ್ಕೊಳ್ರಿ ಸಾಕು ಹರಿಯೋ ನದಿ ಅಲ್ಲೇ ನಿಂತ್ಕೊಂಡು ನನ್ನ ಕವಿತೆ ಕೇಳೋದಕ್ಕೆ ಕಾಯ್ತಾ ಇರುತ್ತೆ ಸೂರ್ಯ ಚಂದ್ರ ಎಲ್ಲ ಯಾವಾಗ ಇವನು ಕವಿತೆ ಹೇಳ್ತಾನೆ ಕವಿತೆ ಹೇಳ್ತಾನೆ ಅಂತ ಕದ್ದು ಮುಚ್ಚಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೇಳಿಸ್ಕೊತಾರೆ ಆದರೆ ಆದರೆ ನಾನು ಆ ಕವಿತೆಯನ್ನ ಹೇಳೋದಕ್ಕೆ ಮುಂಚೆ ನಮ್ಮ ಮಾತೆಯನ್ನು ಒಂದ್ಸಲ ಪ್ರಾರ್ಥನೆ ಮಾಡ್ಕೋಬೇಕು ಅದಕ್ಕೆ ಎಲ್ಲರೂ ಒಂದ್ ಸ್ವಲ್ಪ ಮುಚ್ಚಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಮುಚ್ಚಿ ಈ ಮಹಾ ಕವಿ ಪುಂಗವರು ಬಯಸಿದಂತಾಗಲಿ ಎಲ್ಲರೂ ಕಣ್ಣನ್ನು ಮುಚ್ಚಿ

ಕಾವ್ ಗುರುಜಿ ಪಾಪಿ ಆ ಎಂದು ನೀ ನಿನ್ನ ಬದುಕಿದೀಯ ಬದುಕಿದ್ರ ಸೊದಬೇಕಾಗಿತ್ತು ಅಂದು ಎಂದು ಆ ಅಮಾವಾಸ್ಯೆಯ ಕಗ್ಗತ್ತಲ ರಾತ್ರಿಯಲ್ಲಿ ಹೇಳಿ ಅಂತೆ ನನ್ನ ಅರಮನೆಗೆ ನುಗ್ಗಿ ಅಹ್ ನನ್ನ ಸಾಮ್ರಾಜ್ಯವನ್ನು ಮಣಿಸಲು ಹವಣಿಸಿದೆಯಲ್ಲ ಇಂದು ನಿನ್ನ ಪಾಪದ ಕೊಡ ತುಂಬಿತು ಎಲ್ಲಿ ಪಾಪದ ಕೊಡ ಅಂತ ಬೆಳಿಗ್ಗೆ ಟ್ಯಾಂಕಿಯೇ ತುಂಬಿಲ್ಲ ನೀರೇ ಬಂದಿಲ್ಲ ಇಲ್ಲಿ ಅಪ್ಪಣೆ ಮಾರಾಣಿ ಎಲ್ಲಿ ಕತ್ತಿಯನ್ನು ಕೊಡು ಕೈಯಲ್ಲೇ ಇದೆಯಲ್ಲ ಹೌದಲ್ಲವೇ ಇನ್ನು ನಿನ್ನ ಪಾಪದ ಕೂಡ ಮಹಾರಾಣಿ ಪಾಪ ಅವ್ರಿಗೆ ಓಡೋದಕ್ಕಾಗಲ್ಲ ಸುಮ್ನೆ ರಮ್ಮ ನೀನು ರೇ ಭಟ್ರೆ ಏ ಆ ಗುರುಜಿ ಏನಾದ್ರು ನೋಡಿದ್ರಿನ್ರೀ ಯಾವ ಗುರುಜಿ ಅದೇ ಒಬ್ಬ ಇದನ್ನೆಲ್ಲ ಇಷ್ಟ ಕೊಡ್ಲಿಕ್ಕೆ ಜಡೆ ಬಿಟ್ಟು ಅವ್ನ ಇನ್ನು ನಮ್ ಮನೆಗ್ ಬಂದಿದ್ದ ಹ್ಮ್ ಬಂದ್ಬಿಟ್ಟು ಇದೇ ತರ ಅದ್ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಸ್ಮಶಾನಕ್ ಕರ್ಕೊಂಡೋಗ್ತೀನಿ ಇಂದ್ಕರ್ಕೊಂಡೋಗ್ತೀನಿ ಕರ್ಕೊಂಡ್ ಹೋಗ್ತೀನಿ ಹೇಳಿ ಹಣ್ಣಿನ ಏನ್ ಮಾಡದ ಗೊತ್ತಾಶಿ ಮಾಡ್ಬಿಟಾಲ್ರಿ ಆಮೇಲೆ ವಾಪಸ್ ತರಕೆ ಆಗ್ಲಿಲ್ಲ ಹೌದಾ ನಾನು ಬೊಂಬಿ ಓಡ್ಕೊಂಡ್ಬಿಟ್ರೆ ವಾಪಸ್ ತಗೊಂಬ ಅಂತ ಅಂದ್ರೆ ಇಲ್ಲ ಇಲ್ಲ ಅಂತ ಓಡೋಗ್ಬಿಟ್ಟ ಓಡೋಗುವಾಗ ಒಂದ್ ಪೇಪರ್ ಕೆಳಗಡೆ ಬೀಳಸ್ಬಿಟ್ಟು ನೋಡಿದ್ರೆ ಅದೇನೇ ಮಂತ್ರ ನಾವೆಲ್ಲ ಸರಿ ಆ ಮಂತ್ರ ಓದ್ಬಿಟ್ವಿ ಮಂತ್ರ ಓದಿದ ತಕ್ಷಣ ರಪ್ ಅಂತ ವಾಪಸ್ ಬಂದ್ಬಿಟ್ಲು ಆ ಮಂತ್ರದ ಪೇಜ್ ನಮ್ಮನ್ಲೇ ಬಿದ್ದಿತ್ತು ತಗೊಂಬಂದೆ ಸುಮ್ನೆ ಏನು ನಡೆಯುತ್ತಿದೆ ಇಲ್ಲಿ ಇದು ಹೊಸ ಹೊಸ ಒಂದು ಪದ್ಯ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಬಿಡ್ತೀವಿ ಓಹೋ ಆಗಲಿ ಇದು ಓದಿದ್ರೆ ವಾಪಸ್ ಬಂದ್ಬಿಡ್ತಾರ ವಾಪಸ್ ಬಂದ್ಬಿಡ್ತಾರೆ ಹೋದ ಜನ್ಮದ ಪಾಪ ಈ ಜನ್ಮದಲ್ಲಿ ಕಿತ್ತಲೆ ಚಲೋ ಪಿಂಪಲ್ ಬರದೆ ಇರೋದಕ್ಕೆ ಕಡಲೆ ಇಟ್ಟು ಮೆತ್ತಲೆ ಕಣ್ಣು ಹೊಡೆದೆ ಸೇಟು ಫಿಗರ್ ಬಿತ್ತಲೆ ಈಗ ಬ್ಯಾಕ್ ಟು ನಾರ್ಮಲ್ ಜಮೀರ್ ಬರ್ಕಮಲೆ ಅಯ್ಯೋ ವಾಪಸ್ ರಾಣೇ ಹೈ ಇದನ್ನ ಗುರೂಜಿ ಎಲ್ಲಿ ಏಯ್ ಅಮ್ಮಾರೆ ಅಮ್ಮಾರೆ ಗುರೂಜಿ ಅಮ್ಮಾರ್ಯ ಕರ್ಕೊಡಿ ಅಯ್ಯೋ ಇವ್ರೇನ್ ಹೀಗಾಗಿ ಬಿಟ್ಟಿದ್ದಾರೆ ಯಾಕೆ ಹೇಳಿ ವಾರ ವಾರ ನನ್ಗೆ ಈ ತರ ವೇಷ ಹಾಕೊಳ್ಳ ಶೋಕಿ ಅದೇನೇ ಗುರುಜಿ ಗುರುಜಿ ಅನ್ಕೊಂಡು ನಮ್ ಪ್ರಾಣ ಎಲ್ಲ ಇಂಡ್ಬಿಟ್ಟಲ್ಲೇ ಸುಮ್ನಿರಿ ನೀವು ಬಟ್ರೆ ಬನ್ನಿ ಗುರುಜಿ ಲೈವ್ ಪ್ರೋಗ್ರಾಮ್ ಇದೆ ಹೋಗಿ ನೋಡೋಣ ಬನ್ನಿ ಸರಿ ಸರಿ ನೋಡೋಣ ಕುಂಭಾಭಿಷೇಕ ಮಾಡ್ಕೊಂಡೇ ಬರ್ತೀನಿ ಓನರ್ ಇನ್ನೊಂದು ಸಲಿ ಏನಾದರೂ ಆ ಗುರುಜಿ ಬಂದ್ರೆ ಹಾಂ ಸುಮ್ಮನೆ ಮಲಚ್ಬಿಟ್ಟು ಅವ್ನ ಮೇಲೆ ಹಂಗೆ ಬಿದಾಗ ಬಿಡ್ರಿ ನಾನು ಹಂಗೆ ಸ್ಪಾಟ್ ಔಟ್ ಸ್ಪಾಟ್ ಔಟ್ ಆಗಿಬಿಡಲಿ ಹಾಂ ಆಗು ಈಗ ಮನೇಲಿ ಅವರು ಇವ್ರನ್ನ ಒಳಗಡೆ ಬಿಟ್ಕೊ ಬಿಡ ಹಿಂಗೆ ಆಗುತ್ತೆ ಮಿಸ್ಟರ್ ಲಂಕೇಶ್ ಹೇಳಿ ಮಿಸ್ ಅಲ್ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಒಂದು ದೊಡ್ಡ ಗೆಳೆಯರ ಬಳಗ ಬರ್ತಾ ಇದೆ ಯಾವುದದು ಈಗ ಹೊಸ ಚಿತ್ರ ಬರ್ತಾ ಇದೆ ಅದರ ಹೆಸರು ಪರಪಂಚ ಅಂತ ಓಕೆ ಓಕೆ ಇವತ್ತು ನಮ್ಮ ಮಜಾ ಟಾಕೀಸ್ ಗೆ ಬರ್ತಾ ಇರುವಂತಹ ಗೆಸ್ಟ್ಗಳು ಗಳು ಎಷ್ಟು ಮಜಾ ಮಾಡ್ತಾರೆ ಅಂದ್ರೆ ಇಡೀ ನಮ್ಮ ಈ ಮಜಾ ಟಾಕೀಸ್ ನ ಪ್ರಪಂಚ ನಕ್ಕು 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 ಸಾಕಾಗ್ಬಿಡ್ಬೇಕು ಅಷ್ಟು ಮಜಾ ಮಾಡ್ತಾರೆ ಯಾರ್ಯಾರು ಅಂತ ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಇವರು ಸಾಂಗ್ ಅಲ್ಲಿ ಪರ 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 ಅಂತ ಕೆರೆದು 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 ಇವಾಗ ಚಿತ್ರಕ್ಕೆ ನಿರ್ಮಾಪಕರು ಆಗ್ಬಿಟ್ಟಿದ್ದಾರೆ ಸೊ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೋಗರಾಜ್ ಭಟ್ ಅವ್ರು ವೆಲ್ಕಮ್ ಪ್ರಪಂಚ ಚಿತ್ರದ ನಾಯಕಿ ರಾಗಿಣಿ ಹಾಗೂ ದೂತ್ ದಿಗಂತ್ ನಿರ್ದೇಶಕರಾದಂತಹ ಕ್ರಿಸ್ ಜೋಶಿ ಅಂಡ್ ಕೊರಿಯೋಗ್ರಫರ್ ಇಮ್ರಾನ್ ಸರ್ದಾರಿಯ ಅಲ್ಲೇ ಒಂದು ಲವ್ ಟ್ರ್ಯಾಂಗಲ್ ಶುರು ಆಗಿದೆ ನನಗೆ ಅದೇ ಅದ್ರ ಬಗ್ಗೆನೇ ಡೌಟ್ ಆಗ್ತದೆ ನಾನು ರಾಗಿಣಿ ತಪ್ಪ ಜಾಸ್ತಿ ಬೇಜಾರಾಯ್ತಾ ಇಲ್ಲ ದಿಗನ್ ನ ಜಾಸ್ತಿ ಬೇಜಾರಾಯ್ತಾ ಹಂಗೆ ಮತ್ತೊಮ್ಮೆ ತಮಗೆ ವೆಲ್ಕಮ್ ವೆಲ್ಕಮ್ ಟು ದ ಎಂಟೈರ್ ಟೀಮ್ ದಯವಿಟ್ಟು ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಹೊಡೆಯೋಣ ಬನ್ನಿ ಬನ್ನಿ ಬಟ್ರೆ ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಬಟ್ರು ಏನಾದರೂ ಒಂದು ಸಿನಿಮಾ ಮಾಡ್ತಾರೆ ಇವಾಗ ಪ್ರೊಡ್ಯೂಸರ್ ಬೇರೆ ನೀವು ಮಾಡಿರುವಂಥ ಈ ಪಿಕ್ಚರ್ಗೆ ಸಬ್ಟಲ್ ಪರ್ಪಂಚ ವೆಜ್ ಅಂಡ್ ನಾನ್ ವೆಜ್ ವಾಟ್ ಈಸ್ ದಿಸ್ ಹೋಟ್ಲ್ ಇಟ್ಟಿದ್ದೀರಾ ಏನು ಇದೊಂಥರ ಈ ರಾಮಣ್ಣ ಮಿಲ್ಟ್ರಿ ಹೋಟ್ಲು ಮತ್ತು ಎಸ್ ಎಲ್ ವಿ ವೆಜ್ ಹೋಟ್ಲು ಸಂಗಮ ಬಾಕಿ ನಿಮಗೆ ಡೈರೆಕ್ಟ್ ಹೇಳ್ತಾರೆ ಆಮೇಲೆ ನಾ ನಿರ್ಮಾಪಕ ಒಬ್ಬನೇ ಅಲ್ಲ ನನ್ನ ಜೊತೆಗೆ ಇನ್ನಿಬ್ರು ಇದ್ದಾರೆ ರುದ್ರಣ್ಣ ಅಂತ ಒಬ್ಬರು ಮತ್ತೆ ರವಿ ಅಂತ ಒಬ್ಬರು ವೆಜ್ ಅಂಡ್ ನಾನ್ ವೆಜ್ ಯಾಕೆ ಇಟ್ಟ್ರಿ ಜೋಶಿ ಅವರೇ ಹೇಳಿ ಇದು ವೆಜ್ ನಾನ್ ವೆಜ್ ವೆಜ್ ಅಂಡ್ ನಾನ್ ವೆಜ್ ಅಂದ್ರೆ ಎವ್ರಿಥಿಂಗ್ ಅಂತ ಹೇಳಿ ನಾ ಸಣ್ಣ ಹುಡುಗರು ಇದ್ದಾಗ ಜೆಂಟ್ಸ್ ಅಂಡ್ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್ ಅಂತ ಒಬ್ಬ ಟೇಲರ್ ಹಾಕೊಂಡಿದ್ದ ಅಂದ್ರೆ ನಾಯಿಗೆ ಹೊಲಿಯೋದಿಲ್ವಾ ಬಟ್ಟೆ ಅಂತ ಟೇಲರ್ ಅಂತ ಹಾಕೊಂಡ್ಬಿಟ್ಟಿದ್ರೆ ಸಾಕಾಗಿತ್ತು ದಟ್ ಕವರ್ಸ್ ಎವ್ರಿಥಿಂಗ್ ಅಲ್ವಾ ಆತರ ವೆಜ್ ಅಂಡ್ ನಾನ್ ವೆಜ್ ಅಂದ್ರೆ ಕ್ಯಾರೆಕ್ಟರ್ಸ್ ಆಗಲಿ ಫುಡ್ ಆಗಲಿ ಇಟ್ ಕವರ್ಸ್ ಎವ್ರಿಥಿಂಗ್ ಅಂಡ್ ಅದಿ ಸನ್ ಯಾರು ದೇರ್ ಆರ್ ಕ್ಯಾರೆಕ್ಟರ್ಸ್ ವೆಜ್ ಯಾರು ದೇರ್ ಆರ್ ಕ್ಯಾರೆಕ್ಟರ್ ಇದು ನಾವೇ ಹೇಳ್ತಾ ಇದ್ವಿ ಸ್ಪೆಷಾಲಿಟಿ ಏನ್ ಬಂತದ್ರಲ್ಲಿ ಓಕೆ ಭಟ್ರೆ ಈ ಚಿತ್ರದಲ್ಲಿ ನಿಮ್ಮ ಕ್ಯಾರೆಕ್ಟರ್ ನ ಬಗ್ಗೆ ಹೇಳಿ ನಾನು ಕ್ಯಾರೆಕ್ಟರ್ ಲೆಸ್ಸು ಇಲ್ಲ ದೊಡ್ಡ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಲೆಸ್ ಕ್ಯಾರೆಕ್ಟರ್ ಅದು ನಾನೊಬ್ಬ ಬ್ರಿಗೇಡಿಯರ್ ಮಿಲಿಟರಿಲಿ ಇರ್ತೀನಿ ಆಮೇಲೆ ದಿಗಂತಿಗೆ ಮೆಂಟರು ಬಾಡಾಲಿ ಅಂತ ಹೆಸರು ಅಲೆಮಾರಿ ಅಲಿಮಾರಿ ಅಲಿಮಾರಿ ಏನೋ ಮರಿ ಮಠ ಏನೂ ಇಲ್ಲ ರಗು ಜೊತೆ ಕೂತ್ಕೊಂಡು ಪಟ್ಟಂಗ ಹೊಡೆಯೋದು ಇದು ಕ್ಯಾರೆಕ್ಟು ರಾಗಿಣಿ ತಾವು ನಾನು ಏನು ಸಿನಿಮಾದಲ್ಲಿ ಏನು ಅಂತ ಕೇಳಿದೆ ಸೊ ಹೇಳ್ ಕೇಳ್ಬೇಕಲ್ಲ ಆ ತರ ಸಿನಿಮಾದಲ್ಲಿ ನಿಮ್ ಪಾತ್ರ ಏನು ನಾನೇ ಹೋಸ್ಟ್ ಮಾಡ್ಬೋದು ಈ ಶೋರ ವಾಟ್ ಇಸ್ ದಿಸ್ ಎಲ್ಲೋದ್ರೂ ನನ್ನ ಮಗ ನನ್ನ ಕೆಲಸ ಕಿತ್ಕೊಳ್ಳೋರ ಹಾ ಸಿನಿಮಾದಲ್ಲಿ ನಿಮ್ ಪಾತ್ರ ಏನು ಸೊ ಡೈರೆಕ್ಟರ್ ಸರ್ ಈ ಶೋ ಡೈರೆಕ್ಟರ್ ಅಲ್ವಾ ನೀವು ಸೊ ಡೈರೆಕ್ಟರ್ ಸರ್ ಐ ಆಮ್ ಪ್ಲೇಯಿಂಗ್ ಅ ಡಾನ್ಸರ್ ಇನ್ ದ ಫಿಲ್ಮ್ ತುಂಬಾ ಒಂದು ಬಬ್ಲಿ ಆಗಿರೋ ಕ್ಯಾರೆಕ್ಟರ್ ವೆರಿ ಇನ್ನೂಸೆಂಟ್ ನೋ ಎಕ್ಸಾಕ್ಟ್ಲಿಕ್ಟರ್ ನೋಡಿದ ತಕ್ಷಣ ಪಾಪನೂ ಅನ್ಸುತ್ತೆ ಖುಷಿನೂ ಆಗುತ್ತೆ ಇಟ್ಸ್ ಲೈಕ್ ದಟ್ ಇಟ್ಸ್ ವೆರಿ ವೆರಿ ನೈಸ್ ಹೇಳಿ ಅವರೇ ತಾವೇನ್ ಮಾಡ್ತೀರಾ ಈ ಸಿನಿಮಾದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿ ಅದೆಲ್ಲಾ ಮಾಡ್ತಾನೆ ಹೌದಾ ಒಂದೆರಡು ಲಕ್ಷ ಸಾಲ ಅಲ್ಲೇ ಹಾ ಹೇಳಿಪ್ಪ ಇವನ್ ಹೇಗೆ ಅಂದ್ರೆ ಸತ್ಯ ಹರಿಶ್ಚಂದ್ರನ್ ತರ ಕ್ಯಾರೆಕ್ಟರ್ ಇವನು ಅಲ್ಲಿ ಏನೇನ್ ಮಾಡ್ಬೇಕಾಗುತ್ತಲ ಸತ್ಯ ಹರಿಶ್ಚಂದ್ರನ್ ತರ ಎಲ್ಲರಿಗೂ ಒಂದು ಸಹಾಯ ಮಾಡುವಂತ ಒಂದು ಹೆಲ್ಪಿಂಗ್ ನೇಚರ್ ಇರುವಂತ ಒಂದು ಕ್ಯಾರೆಕ್ಟರ್ ಇಮಾನ್ ಹೇಳಿಪಾ ಯಾವ ಯಾವ ಸಾಂಗ್ ಗೆ ನೀವು ಕೋರಿಯೋಗ್ರಫ್ ಮಾಡಿದ್ರಾ ದಿಗಂತ್ಗೆ ಒಂದೇ ಸಾಂಗ್ ತೊಡ್ಕೊಡಕ್ ಆಗಿಲ್ಲ ಯಾವ್ಯಾವ ಯಾವ ಯಾವ ಸಾಂಗ್ ಅಂತ ಹೇಳ್ತೀನಿ ಸೆಟ್ ಮೇಲೆ ಜೋಶಿ ಅವ್ರು ಕರೆದ್ಬಿಟ್ಟು ಬಟ್ರು ಬರ್ದಿರೋ ಸಾಂಗ್ ಬಾಯ್ ಬಸ್ ಸಪ್ ಅಂತ ಅಂತ ಒಂದು ಒಳ್ಳೆ ಡಾನ್ಸ್ ನಂಬರ್ ಅದ್ರಲ್ಲಿ ದಿಗಂತ್ ಲಾಸ್ಟ್ ಅಲ್ಲಿ ಎಂಟರ್ ಆಗ್ತಾರೆ ಒಂದು ಇಟ್ ಜೋರಾಗಿ

ಫಿಲ್ಮ್ ಬಗ್ಗೆ ಮಾತಾಡಾಯ್ತು ಇವಾಗ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ದಯವಿಟ್ಟು ಅದಕ್ಕೆಲ್ಲ ತಾವು ಅಭಿನಯವನ್ನ ಮಾಡ್ಬೇಕಾಗಿದೆ ಎಸ್ ವಿತ್ ನಾ ಟೀಚರ್ ಇಲ್ಲ ಡೇಟ್ಸ್ ಅಲ್ಲ ಇವಾಗ ಸಾಕು ಟೂ ಟೂ ಮಿನಿಟ್ಸ್ ಸಾಕು ಹಾಗೆ ಆಗುತ್ತೆ ಸಿಚುವೇಶನ್ ಹೇಳ್ಬಿಡ್ತೀನಿ ಬಟ್ರೆ ಓಕೆ ಇದು ನಮ್ಮ ಮಜಾ ಟಾಕಿಸಿನ ಸಿನಿಮಾ ನೀವು ಶ್ರೀರಾಮ್ ಪುರ ರೋಡಿ ಇವನು ಕಲಾಸಿಪಾಳ್ಯ ರೋಡಿ ಸರಿ ಅನ್ನಿಸ್ತದಂತಾನೆ ರೋಡಿ ತರ ಕೆನ್ ಯು ಸಿ ಹೌ ಕ್ರೂಎಲ್ ಈಸ್ ಲುಕಿಂಗ್ ರೋಷ ತೋರ್ಸು ರೋಷಾ ಕೋಪ ತೋರಿಸು ಕೋಪ ಇನ್ನ ಇನ್ನು ಮುಂದೆ ತೋರಿಸು ನಿನ್ನ ಯಾಕೆ ಬರ್ತಾ ಇದೆ ಮಚ್ಚಿಟ್ಕೊಂಡಿದ್ದೆ ಯಾರ ಕಡೆಯವರನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಬಟ್ರೆ ನೀವು ಶ್ರೀರಾಂಪುರ ರೌಡಿ ಓಕೆ ಬನ್ನಿ ಇವಾಗ ಇಬ್ರು ಬನ್ನಿ ಇದು ರೋಸ ಬೇಕು ನಂಗೆ ರೋಷ್ ಏನು ಅಂದ್ರೆ ಏನ್ ಬೇಕಂದ್ರು ಮಾಡಿ ರಕ್ತ ರಕ್ತ ಬರಬಾರ್ದು ಆಯ್ತಾ ಸೆನ್ಸರ್ ಸೆನ್ಸರ್ ಆಗುತ್ತೆ ಎಲ್ಲಿ ಎಲ್ಲಿ ಬರಬಾರ್ದು ರಕ್ತ ಬ್ಲಡ್ ತೋರಿಸಬಾರ್ದು ಎಲ್ಲಿ ಕಿವಿಲಿ 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 ರಕ್ತ ಬರಬಾರ್ದು ಮೂಗಲ್ ಬರಬಾರ್ದು ಮಾತಲ್ಲಿ ಹೊಡೆದಾಡಿ ಏನು ಬೇಕಂದ್ರೂ ಮಾಡಿ ಓಕೆ ಅವರು ಹಾರ್ಡ್ ಗೇಟ್ ಬರ್ದು ಬಿಟ್ಟಾರೋ ಅವರು ರೌಡಿ ಗುರು ಹೌದಾ ಕಮನ್ 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 ರೆಡಿ ನಾವು ರೆಡಿ ಕೋಪ ಕೋಪ ಬಂದಿದೆ ಹಾ ಬಂದಿದೆ ಕೋಪ ಬಟ್ರೆ ಬಟ್ರೆ ಕೋಪ ನಾವು ತುಂಬಾ ಕೋಲ್ಡ್ ಆಗಿ ಆಕ್ಟ್ ಮಾಡ್ತೀವಿ ಕಮನ್ ಕೋಪ ಬರ್ಸ್ಕೊಳ್ಳಿ ಚೂರು ಕಮನ್ ವೈಬಿ ಕೋಪ ತೋರಿಸಿ ಕಮನ್ ಕಮನ್ ಓಕೆ ಇವರಿಬ್ಬರು ಮಾತಲ್ಲೇ ಕಿತ್ತಾಡ್ತಾರೆ ನಮ್ಮ ರಾಗಿಣಿ ಐ ಪಿ ಎಸ್ ಸ್ವಲ್ಪ ನೋಡಿ ನೀವೆಲ್ಲ ಯಾವ ಲೆವೆಲ್ ಕಿತ್ತಾಡ್ತೀರಾ ನೋಡ್ಬಿಟ್ಟು ಆಮೇಲೆ ಬಂದು ನಿಮ್ ಇಬ್ಬರನ್ನ ಅರೆಸ್ಟ್ ಮಾಡ್ತೀವಿ ಈಗ ಸ್ಟಾರ್ಟಿಂಗ್ ಎಲ್ಲ ಹೋಗ್ಬೇಡಮ್ಮ ಕಿತ್ತಾಡ್ಲಿ ಫಸ್ಟ್ ರೆಡಿ ಆಗ್ಬೇಕಲ್ಲ ನಾವು ವಾವ್ ಈ ತರ ಪೊಲೀಸ್ ಇದ್ರೆ ನಾನು ಕ್ರಿಮಿನಲ್ ಆಗ್ತಾ ಇದ್ದೆ ರೌಡಿಗಳು ರೆಡಿನಾ ರೆಡಿ ರೆಡಿ ಆಕ್ಷನ್ ರೋಷ ರೋಷ ಅರೆ ಅರೆ ಅರೆ

ನಾವಿಬ್ರು ಒಂದೇ business ಅಲ್ಲಿ ಇದ್ದವರು ರೌಡಿಸರ್ 나 ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು business ಹಾ ಏ ಫ್ರೀಟಿ ಎಲ್ಲರೂ ಅಕ್ಕ ಅಂತ ಕರೆಯದವರಿಗೆ ಅವ್ರ ಅಕ್ಕ ಅಲ್ಲ ಯಾರ ಅಕ್ಕನೂ ಅಲ್ಲ ಅವರು ಅಣ್ಣ ಅಂದ್ರೆ ಅಕ್ಕ ಅದರ ನೀನೇನ್ ಬೇಜಾರ್ ಮಾಡ್ಕೋಬೇಡ ಅಕ್ಕ ನಾನು ಇದೀನಿ ಏನು ಈಗ ನಾನು ಕಾಂಪ್ರಮೈಸ್ ಆಗಬಿಟ್ಟಿದ್ದೀನಿ ಅಕ್ಕ ಪಾಪ ಇನ್ಸ್ಪೆಕ್ಟರ್ ಎಲ್ಲ ನಿಮ್ಗೆಲ್ಲ ರೌಡಿಸಮ್ ಓಕೆ ಈಗ ನಿಮಗೆ ಆಡಿಯನ್ಸ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ನೋಡೋಣ ಯಾರು ಯಾರು ಯಾವ ಪ್ರಶ್ನೆಯನ್ನ ಕೇಳ್ತಾರೆ ಮೊದಲನೇದಾಗಿ ಯಾರು ವಿನಯ್ ಅಂತ ವಿನಯ್ ಮಲ್ಲೇಶ್ವರಂ ಬಂದಿದ್ದೀನಿ ನನ್ನ ಕ್ವಶನ್ ಯೋಗರಾಜ್ ಸರ್ಗೆ ಸರ್ ಇಲ್ಲಿ ಸೃಜನ್ ಸರ್ ರಾಗಿಣಿ ಮ್ಯಾಮ್ ದಿಗಂತ್ ಸರ್ ಇಂದ್ರಜಿತ್ ಸರ್ ಎಲ್ಲ ಇದಾರೆ ಇವ್ರನ್ನೆಲ್ಲ ನೋಡಿದ್ರೆ ನಿಮಗೆ ಹಿಂದಿನ ಜಮದಲ್ಲಿ ಏನಾಗಿದ್ರು ಅಂತ ಅನ್ಸುತ್ತೆ ಹಿಂದಿನ ಜಮದಲ್ಲಿ ಹಾ ಸರ್ ಅವ್ರ ಆಸೆ ಕರೆಕ್ಟ್ ಇದೆ ಫಸ್ಟ್ ಇಂದ್ರಜಿತ್ ಸರ್ ಸ್ಟಾರ್ಟ್ ಆಗಬೇಕು ಇದು ಕರೆಕ್ಟ್ ಫಸ್ಟ್ ಮೊದಲಿಗೆ ಶುರು ಮಾಡ್ತೀನಿ ಅಪ್ಪ ರಾಗಿಣಿ ಬೈತಾ ಇದ್ದಾಳೆ ಅವ್ರ ಬಗ್ಗೆ ಏನು ಹೇಳಬಾರದು ನೋ ನೋ ಫಸ್ಟ್ ಇಸ್ ಇಂದ್ರಜಿತ್ ಸರ್ ಇನ್ ಇನ್ ಲೈಕ್ ಪಾಪ್ಯುಲರ್ ವೋಟಿಂಗ್ ಓಕೆ ಸರ್ ಫಸ್ಟ್ ನಿಮ್ದೇನ್ ಇಂದ್ರಜಿತ್ ಸರ್ ಹಿಂದಿನ ಜನ್ಮದಲ್ಲಿ ಕಂಡೀಷನರ್ ಯುಕ್ತ ಶಾಂಪು ಆಗಿದು ನೆಕ್ಸ್ಟ್ ನೆಕ್ಸ್ಟ್ ಯಾರು ರಾಗಿಣಿ ಅವರ ನೆಕ್ಸ್ಟ್ ಆಗಿ ದಿಗಂತ ಏ ರಾಗಿಣಿ ರಾಗಿಣಿ ಇಲ್ಲ ದಿಗಂತ ದಿಗಂತ ಅವನು ಒಂದು ದೊಡ್ಡ ಮಹಾರಾಣಿ ಆಸ್ಥಾನದಲ್ಲಿ ಕನ್ನಡಿಯಾಗಿದ್ನ ಮಹಾಪುಣ್ಯವಾರಿ ಸರ್ ನಾನು ಮಹಾರಾಣಿ ಆಸ್ಥಾನದಲ್ಲಿ ಕನ್ನಡಿ ಎಷ್ಟು ಪುಣ್ಯ ಮಾಡಿರ್ಬೋದು ನಾನು ಕನ್ನಡಿನಾ ನೀನಾ ಆ ಕನ್ನಡಿನೇ ನಾನಪ್ಪ ಅಪ್ಪ ನೀವೇನಾಗಿದ್ರು ಹೇಳಿ ಫಸ್ಟ್ ನಾನಾ ನಾನು ಅದೇ ಮಹಾರಾಣಿ ಆಸ್ಥಾನದಲ್ಲಿ ಬಾತ್ರೂಮ್ ಅಲ್ಲಿ ಒಂದು ಚೊಂಬಾಗಿತ್ತು ಅದೇ ಬಾತ್ರೂಮ್ ಅಲ್ಲಿ ಸೃಜಾ ಸೋಪ್ ಆಗಿದ್ದ ನೀವು ಈ ಚೊಂಬಾಗಿದ್ರ ಈ ಚೊಂಬಾಗಿದ್ರ ಈ ಚೊಂಬ ಈ ಚೊಂಬ ಹಂಗಿದ್ರೆ ಓಕೆ ಅದು ಮಲ್ಟಿ ಪರ್ಪಸ್ ಚೊಂಬ ಈ ಚೊಂಬ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಇವಾಗ ನೀವು ಚೊಂಬು ಅವ್ನ ಕನ್ನಡಿ ನಾನ್ ಸೋಪು ಅವ್ರ ಶಾಂಪು ರಾಗಿಣಿ ಏನು ಸೊಪ್ಪು ಯೋಚನೆ ಮಾಡಿ ನಿಂಗೆ ಗೊತ್ತಾಗುತ್ತೆ

ಫಾರ್ಗೆಟ್ ಎವ್ರಿಥಿಂಗ್ ಎಲ್ಲ ಬಿಟ್ಟಕಮ್ಮ ದಿಗಂತು ನಿನ್ನ ಮಿರರ್ ಕ್ಯಾನ್ ಯು ಇಮ್ಯಾಜಿನ್ ದಟ್ ಈ ಒಳ್ಳೆ ಮಿರರ್ ಅಪ್ಪ ಮತ್ತೆ ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಸೋಪ್ ಬಿಡಿ ದಟ್ಸ್ ವೈ ಐಮ್ ಸೋ ಪ್ರೀಟಿ ನಾ ಯು ಆರ್ ದ ಪಾರ್ಟ್ ಆಫ್ ಮೈ ಬ್ಯೂಟಿ ಒಂದು ರಾಗಿಣಿ ಅರ್ಥ ಮಾಡ್ಕೊಂಡಿಲ್ಲ ಅವಳಕ್ಕೆ ಚೆನ್ನಾಗಿದೆಯೋ ಇಲ್ವೋ ನಮಗಂತೂ ಚೆನ್ನಾಗಿದೆ ಆಯ್ತಪ್ಪ ಇನ್ನೂ ಏನಾದ್ರು ಬೇಕಾ ಇಲ್ಲ ಸರ್ ಸರ್ ಸ್ವಲ್ಪ ಸರ್ ಅದು ಗೊತ್ತಿಲ್ಲ ಏನಾಗಿದೆ ನನಗೆ ಗೊತ್ತವ್ ಏನಾಗಿದೆ ಅಂತ ರಾಗಿಣಿ ಜಳಕ ಮಾಡೋದಕ್ಕೆ ಹೋದಾಗ ಆಚೆ ಕಡೆ ಈಟಿ ಇಟ್ಕೊಂಡು ನಿಂತ್ಕೊಂಡಿರ್ತಾ ಕಾವಲುಗಾರ ಬಿಡ್ತಾ ಇರಲಿಲ್ಲ ಯಾರನ್ನು ಬೇಯ್ ಹೋಗೋಂಗಿಲ್ಲ ಅಂತ ಅವನು ಗೊತ್ತಿರಲಿಲ್ಲ ನಾವೆಲ್ಲ ಆಲ್ರೆಡಿ ಒಳಗಿದ್ವಿ ಅಂತ ಓಕೆ ನನ್ನ ಹೆಸರು ಹರ್ಷ ಅಂತ ನಾನು ರಾಜಾಜಿನಗರ್ ಆರ್ ಪಿ ಎ ಪದವಿ ಪೂರ್ವ ಕಾಲೇಜಿಂದ ಬಂದಿದ್ದೀನಿ ನಾನು ದಿಗಂತ ಅವರ ದೊಡ್ಡ ಫ್ಯಾನ್ ಅವ್ರಿಗೋಸ್ಕರ ಡೈಲಾಗ್ ರೆಡಿ ಮಾಡಿದ್ದೀನಿ ಡೈಲಾಗು ಅವ್ರ ಸ್ಟೇಜ್ ನಲ್ಲಿ ಬಂದ್ ಮಾತಾಡಬಹುದ್ ಸರ್ ದಿಗ್ ಮನಸಾರೆ ಗೊತ್ತಾ ಗೊತ್ತಾದ ಏನಂತ ಮನಸಾರೆ ಒಂದ್ ಗೊತ್ತಾ ಗೊತ್ತಾದ ಏನಂತ ಲೈಫ್ ಇಷ್ಟೇನೆ ಅಂದ್ರಲ್ಲಿ ಇವ್ರು ಸಖತ್ ಶ್ರೀಮಂತ ಇವ್ರು ನೋಡಿದ್ರೆ ಕಾಣುತ್ತೆ ಸಕ್ಕತ್ ಸ್ವೀಟ್ ಅಂತ ಇವ್ರು ನೋಡಿದ್ರೆ ಕಾಣುತ್ತೆ ಸಕ್ಕತ್ ಸ್ವೀಟ್ ಅಂತ ಅವರೇ ನಮ್ಮ ನಿಮ್ಮೆಲ್ಲರ ಸ್ಮೈಲಿ ಸ್ಟಾರ್ ದಿಗಂತ 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 ಅಯ್ಯಯ್ಯೋ ಅಯ್ಯಯ್ಯೋ ಔ ಯು ಮೇಂಟೈನ್ ದಿಸ್ ಕಲರ್ ಗುರು ನಿನ್ನ ನೋಡಿದ್ರೆ ಇಲ್ಲಿರೋ ಹುಡುಗಿರೆಲ್ಲ ಕಣ್ಣು ಹಿಡಿತಾರೆ ಈಗಲೇ ಶುರು 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 ಗಾಳಿ ಪಡದಲ್ಲಿ ಕೆರೆದು ಕೆರೆದು ಮಾಡಿಕೊಂಡ ಬಿಲ್ಡಿಂಗ್ ಸೈಜ್ ಗಾಯಗಳು ಗಾಳಿ ಪಡದಲ್ಲಿ ಕೆರೆದು ಕೆರೆದು ಮಾಡಿಕೊಂಡ ಬಿಲ್ಡಿಂಗ್ ಸೈಜ್ ಗಾಯಗಳು ಪಂಚರ್ ಎಂಗೆ ಪಂಚ್ ಮಾಡಿದ ಬಹು ಚೆನ್ನ ಡೈಲಾಕ್ಸ್ಗಳು ನಾನು ಈ ಡೈಲಾಗ್ಗೆ ಕೊಡಬೇಕು ನೀವು ಸಾವಿರ ಸಾವಿರ ರೂಪಾಯಿ ನೋಡ್ಕೊಳ್ಳೋದು ನಾನು ಈ ಗೆ ಕೊಡಬೇಕು ನೀವು ಸಾವಿರ ಸಾವಿರ ರೂಪಾಯಿ ನೋಡ್ಕೊಂಡು ನಮ್ಮ ಮೇರದಲ್ಲಿ ಹಾಕ್ತೀನಿ ನಿಮ್ದು ದೊಡ್ಡ ದೊಡ್ಡ ಕಟೋಟ್ಗಳು ಗಂಡ್ ಮಕ್ಕಳುಗಳು ಹೆಣ್ಮಕ್ಳುಗಳು ಮಕ್ಕಳುಗಳು ಎದುಕೋಬೇಡಿ ಬಾಸ್ ಇರಬಹುದು ಇಲ್ಲಿ ನೀವು ಮಾಡ್ಕೋಬೇಕು ಕತರ ಕಳ್ಳಿಗಳು ಸ್ಮೈಲ್ ಮಾಡಿದರೆ ಕಣ್ಣೆಯಲ್ಲಿ ಕಾಣೋ ಸಣ್ಣ ಸಣ್ಣ ಗುಳ್ಳಿಗಳು ಆದರೂ ನೀವು ಇನ್ನು ಸೇಲೆ ಆಗಿಲ್ವಲ್ಲ ಯಾಕೆ ಗುರು ನಿಮ್ಗೂ ಡೈಲಾಗ್ ರೆಡಿ ಮಾಡಿದ್ವಿ ಸರ್ ನನಗೆ ಹೌದ್ ಸರ್ ಇಟ್ಟ ಏನೋ ಆಪ್ ಏನ್ ಹೇಳಪ್ಪ ಬಮ್ಮಂ ಬೋಲೆ ಬಂಬಂ ಬೋಲೆ ಬಮ್ಮಂ ಬೋಲೆ ಬಂಬಂ ಬೋಲೆ ಬಂಬಂ ಬೋಲೆ ಬಂಬಂ ಬೋಲೆ ಮಜಾ ಟಾಕೀಸ್ ನಲ್ಲಿ ಸೃಜನ್ ಮಮ್ಮ ಇದ್ದ ತರ ಕಳೆನೇ ಬೇರೆ ಅವನ ಈ ಶೋ ನೋಡಿದ್ರೆ ಎಲ್ಲಾರ ಮನೇಲೂ ಬೈತಾವೆ ಅಕ್ಕಿ ಬೇಳೆ ಅವನ ಈ ಶೋ ನೋಡಿದ್ರೆ ಎಲ್ಲಾರ ಮನೇಲೂ ಬೈತಾವೆ ಅಕ್ಕಿ ಬೇಳೆ ಅವನ ಮಾತು ಕೇಳದಿದ್ರೆ ಸೂಸೈಡ್ ಮಾಡ್ಕೊತಾವೆ ಕರ್ನಾಟಕದ ಎಲ್ಲಾ ಸೊಳ್ಳೆ 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 ಮಮ್ಮಿ ಗಿರಿಜಾ ಮೇಡಮ್ ಹೇಳಿದೆ ಸುಜನ್ಮಾ ಒಂದಿನ ಸಪು ಕಿ ಟಿ ಟೀ ಬಿಸ್ಕೆಟ್ ಇಂದ ಬಿದ್ದ ಏನಂದ ಗೊತ್ತೇನರಪ್ಪ ಮಜಾ ಟಾಕಿಸ್ಕೆ ನಾನು ಬಿಗ್ ಬಾಸು ಮಜಾ ಟಾಕಿಸ್ಕೆ ನನ್ ಬಿಗ್ ಬಾಸು ಆಗ್ಬೇಡ ನೀನ್ ಫುಲ್ ಡೋಸು 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 ಡೋಸ ಅವ್ನ ಮಾತಂದ್ರೆ ಮಾತು ಮಸಾಲೆ ಹಾಕಿ ಟೊಮೊಟ ಬಾತು ಅವನ ಮಾತಂದ್ರೆ ಮಾತು ಮಸಾಲೆ ಹಾಕಿ ಟೊಮೊಟೊ ಬಾತು ಅವ್ನ ಐಟ ಅಂದ್ರೆ ಐಟು ಒಗ್ಗರಣೆ ಹಾಕಿದ್ ಒಣ ಘಾಟು ಘಾಟ ಆ ಘಾಟಿದ್ರೆ ಅವ್ನ ಆಟ ಸಕ್ಕ ಸ್ವೀಟು ಆ ಘಟಿದ್ರೆ ಅವನ ಸಕ್ಕ ಸ್ವೀಟ್ ಈ ಸ್ವೀಟ್ ತಿಂದೋರ ಹುಡುಗಿ ಫುಲ್ ಫ್ಲಾಟು ಹೈ ತಾಯಿ ನೋ ಇದಪ್ಪ ಇಷ್ಟ ಸರ್ ಬಟರ್ ಮೇಲೆ ಏನು ಬರ್ದಿಲ್ವಾ ಬೇಡ ವೆರಿ ಗುಡ್ ಗ್ರೇಟ್ ಚಾಲೆಂಜ್ ಥ್ಯಾಂಕ್ ಯು ಮ್ಯಾನ್ ನೆಕ್ಸ್ಟ್ ನಾನು ನಂದೋಬಾಯಿ ಹಾ ನನಗೆ 60 ವರ್ಷ ರಾಗಿಣಿ ಅವರ ಜೊತೆ ನಾನು ಡ್ಯಾನ್ಸ್ ಮಾಡಬೇಕು ಅಂತ ಬನ್ನಿ ಬನ್ನಿ ಆ ವಾ ವಾ ನೋಡ್ ಕಲೀರಪ್ಪ ಇಬ್ರು ಗಂಡಸ್ರಿ ಕುಣ್ಯಾಕ್ ಆಗಿಲ್ಲ ನಿಮ್ಗೆ ಮತ್ತೊಮ್ಮೆ ತಮ್ಮ ಚಿತ್ರಕ್ಕೆ ಶುಭವಾಗ್ಲಿ ಮೇಟ್ ಫೈಂಡ್ ಆಲ್ ಗ್ಲೋರಿ ಅಂಡ್ ಸಕ್ಸಸ್ ಅಂಡ್ ಆಲ್ ದ ವೆರಿ ಬೆಸ್ಟ್